ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ವಿಡಿಯೋದ ಪ್ರಾಯೋಜಕರು ಭಾರತದ ದೊಡ್ಡ ಆನ್ಲೈನ್ ಕಲ್ಕ ವೇದಿಕೆ ಅನ್ ಅಕಾಡೆಮಿ ಆ್ಯಪ್ ಇಲ್ಲಿ ನಾವು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಮುಂದುವರೆದಂಥ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಸೊ ಇಲ್ಲಿ ನಾವು ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಟೆಟ್ ಜಿ ಪಿ ಎಸ್ ಟಿ ಆರ್ ಸಿ ಟೆಟ್ಗೆ ಸಂಬಂಧಪಟ್ಟಾಗೆ ಕೇವಲ ಒಂದು ಸಾವಿರದ ಎರಡುನೂರಿಂದ ಹಿಡ್ಕೊಂಡು ನಾಲ್ಕು ಸಾವಿರದವರೆಗೆ ವಿನೂತನ ಬ್ಯಾಚ್ಗಳನ್ನು ಲಾಂಚ್ ಮಾಡಿದ್ದೇವೆ ಕಂಪ್ಲೀಟ್ ಪಠ್ಯಕ್ರಮ ಅನುಸಾರ ಕಂಪ್ಲೀಟ್ ನೋಟ್ಸ್ನ ಮುಖಾಂತರ ನಿಮಗೆ ಈ ಬ್ಯಾಚ್ಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು ಆಸಕ್ತ ಅಭ್ಯರ್ಥಿಗಳು ಜಾಯಿನ್ ಆಗ್ಬೋದು ಈಗಾಗಲೇ ಒಂದು ಕರ್ನಾಟಕ ಟಿ ಇ ಟಿ ಇವತ್ತು ಕಂಡಕ್ಟ್ ಮಾಡಲಾಗಿತ್ತು ಎಲ್ಲರೂ ಅಟೆಂಡ್ ಆಗಿದ್ದಾರೆ ಅಂತೇಳಿ ಭಾವಿಸ್ತೀನಿ ಸ್ಪರ್ಧಾ ನವರನ್ನ ಪಿ ಎಸ್ ಐ ಪಿ ಸಿ ಎಸ್ ಡಿ ಎ ಗ್ರೂಪ್ ಸಿ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗ್ತಾಯಿದೆ ಬ್ಯಾಚ್ ಕೋರ್ಸ್ಗಳು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನಡೀತಾ ಇದೆ ರೇಸ್ ಆ್ಯಂಡ್ ಫೀಚರ್ನ ನಿಮಗೆ ಇಟ್ಸ್ ಮಚ್ ಬೆಟರ್ ದನ್ ಆಫ್ಲೈನ್ ಅಂತ ಹೇಳ್ಬೋದು ಇನ್ನು ಪ್ಲಸ್ ಬೆನಿಫಿಟ್ಸ್ಗಳು ಸಾಕಷ್ಟಿವೆ ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೆಕಾರ್ಡೆಡ್ ಸೆಷನ್ ಸಿಗ್ತಾ ಇದೆ ಎರಡು ಲ್ಯಾಂಗ್ವೇಜ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಅವಕಾಶ ಇದೆ ನಿಮಗೆ ಯಾವುದ್ರಲ್ಲಿ ಇಂಗ್ಲೀಷಲ್ಲಿ ಕೇಳ್ಬೋದು ಕನ್ನಡದಲ್ಲಿ ಕೂಡ ಕೇಳ್ಬೋದು ಇನ್ನು ಪ್ಲಸ್ ಅಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ ರೆಫರಲ್ ಕೊಡು ಕೆ ಆರ್ ಒನ್ ಜೀರೋ ಮಾಡಿ ನೀವು ಜಾಯಿನ್ ಆಗ್ಬೋದು ಸೊ ಈಗ ನಾನು ಹೇಳ್ ಹೊಂದಿರ್ತಕ್ಕಂಥ ವಿಷಯ ಯಾವುದಂದರೆ ಅದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹಾಗಾದರೆ ನೇರವಾಗಿ ವಿಷಯಕ್ಕೆ ಹೋಗೋದಾದರೆ ಮೊದಲನೇ ಪ್ರಶ್ನೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಯೋಧನವನ್ನು ಆಚರಿಸುವುದು ಯಾವಾಗ ಅಂತ ಕೇಳಿದರೆ ಜನವರಿ ಒಂದು ಜನವರಿ ಹನ್ನೆರಡು ಜನವರಿ ಎರಡು ಜನವರಿ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಸ್ವಾಮೀಜಿಯವರ ಅಂದರೆ ಸ್ವಾಮಿ ವಿವೇಕಾನಂದವರ ಒಂದು ಜನ್ಮದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತ ಸರ್ಕಾರ ಒಂದು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತೇಳಿ ಆಚರಿಸಲು ನಿರ್ಧಾರ ಮಾಡಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲನೇ ಬಾರಿಗೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಅಂತಕ್ಕಂಥದ್ದು ಅಂದರೆ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಲ್ಲಿ ಜನಿಸ್ತಾರೆ ಸೊ ಇವರು ಹುಟ್ಟಿದಿರ್ತಕ್ಕಂಥ ದಿನ ಏನಿದೆ ಜನವರಿ ಹನ್ನೆರಡು ಅದನ್ನೇ ರಾಷ್ಟ್ರೀಯ ಯುವ ದಿನಾಚರಣೆ ಅಂತೇಳಿ ನಾವು ಆಚರಿಸ್ತಾ ಬರ್ತೀವಿ ಇವರೊಂದು ಮೂಲ ಹೆಸರು ನರೇಂದ್ರನಾಥ ದತ್ತಾಗಿತ್ತು ತಂದೆ ತಾಯಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರ ದೇವಿ ಜೊತೆಗೆ ಅವರ ಗುರುಗಳು ರಾಮಕೃಷ್ಣ ಪರಮವಸ್ವಸರಾಗಿದ್ದರು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದ್ರಿ ಇವರ ಪ್ರಸಿದ್ಧ ಹೇಳಿಕೆಯಾಗುತ್ತಿತ್ತು ಸೊ ನಮ್ಮ ಗುರಿಯನ್ನು ಮುಟ್ಟಬೇಕಾದರೂ ಕೂಡ ಈ ಒಂದು ವಿಡಿಯೋಗಳು ನಿಮಗೆ ಅತ್ಯಂತ ಸಹಾಯಕಾರಿಯಾಗಲಿವೆ ಆಗಲಿವೆ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು ಮುಂದಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಸೊ ಏನಿದೆ ಎರಡನೇ ಪ್ರಶ್ನೆ ಅಂತಕ್ಕಂಥದ್ದು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಲು ಬಳಸಬಹುದಾದ ಅತ್ಯಂತ ಸೂಕ್ತವಾದ ಸಂಪನ್ಮೂಲ ಒಂದು ಸಾಧನ ಅಂತ ಕೇಳಿದಾರೆ ರಾಷ್ಟ್ರೀಯ ಮೌಲ್ಯಗಳಂತ ಕೇಳಿದ್ದಾರೆ ಧರ್ಮಗ್ರಂಥಗಳು ಏನೇನು ಬೆಳೆ ಬೆಳೆಸುತ್ತೆ ಧರ್ಮಗ್ರಂಥಗಳು ಏನೇನು ಬಳಸುತ್ತೆ ನಮ್ಮಲ್ಲಿ ಅಂತಕ್ಕಂಥದ್ದು ನೋಡೋದಾದರೆ ಯಾವುದನ್ನು ಧರ್ಮಗ್ರಂಥಗಳು ಬೆಳೆಸುತ್ತೆ ನೈತಿಕ ಮೌಲ್ಯಗಳನ್ನು ಅಥವಾ ಆಧ್ಯಾತ್ಮಿಕ ಮೌಲ್ಯಗಳನ್ನು ಮುಖ್ಯವಾಗಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಧರ್ಮಗ್ರಂಥಗಳು ಮಾಡುತ್ತೆ ಪಠ್ಯಪುಸ್ತಕಗಳು ಏನು ಮಾಡ್ಬೋದು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪಠ್ಯಪುಸ್ತಕಗಳು ಮಾಡುತ್ತೆ ಇನ್ನು ಸಂವಿಧಾನ ಇಲ್ಲಿ ಸರಿ ಉತ್ತರ ಭಾರತ ಸಂವಿಧಾನವನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಸುದೀರ್ಘ ಸಮಯ ತೆಗೆದುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಮಾರು ಐವತ್ತು ದೇಶಗಳಿಗಿಂತ ಹೆಚ್ಚಿನ ಸಂವಿಧಾನವನ್ನು ಅಧ್ಯಯನ ಮಾಡಿ ಸಂವಿಧಾನ ಕಡು ಸಮಿತಿ ಅಧ್ಯಕ್ಷರಾಗಿ ಭಾರತದ ಕಟ್ಟಕಡೆಯ ಪ್ರಜೆಗೋಸ್ಕರ ಏನಂದರೆ ಅವರು ಭಾರತ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ದೇಶದ ಪರಮೋಚ್ಚ ಒಂದು ಕಾನೂನು ಅಂತ ಕರಿತೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಭಾರತ ಸಂವಿಧಾನ ಜಾರಿಗೆ ಬರ್ತದೆ ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬುರಾಜೇಂದ್ರ ಪ್ರಸಾದ್ ಅವರು ಇದ್ದರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಅದರ ಜೊತೆಗೆ ಸಂವಿಧಾನ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ಜೊತೆಗೆ ಸಂವಿಧಾನಕ್ಕೆ ಸಂವಿಧಾನವು ಸರ್ಕಾರಕ್ಕೆ ಮಾರ್ಗಸೂಚಿಯನ್ನು ಸೂಚಿಸ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು ನೀವು ಶಿಕ್ಷಕರ ದಿನಾಚರಿ ಶಿಕ್ಷಕರ ಬಗ್ಗೆ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಮುಂದಕ್ಕೆ ಹೋಗೋಣ ಮುಂದಿನ ಪ್ರಶ್ನೆ ಶಿಕ್ಷಕರ ಕರ್ತವ್ಯನಿಷ್ಠೆ ಇವು ಮೌಲ್ಯಗಳಿಗೆ ಸೂಕ್ತ ಉದಾಹರಣೆಯಾಗಿದೆ ನೈತಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯ ಮಾನವೀಯ ಮೌಲ್ಯ ವೈಯಕ್ತಿಕ ಮೌಲ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ನೈತಿಕ ಮೌಲ್ಯ ಅಂತ ಆಗುತ್ತೆ ಸೊ ನೈತಿಕ ಮೌಲ್ಯವು ವ್ಯಕ್ತಿ ಅತ್ಯಂತ ಶ್ರೇಷ್ಠ ಮೌಲ್ಯ ಅಂತ ಹೇಳ್ಬೋದು ನೈತಿಕ ಬದುಕನ್ನು ಸಾರ್ಥಕ ಬದುಕು ಅಂತೇಳಿ ಕರೆಯಲಾಗುತ್ತೆ ಈ ನೈತಿಕತೆ ಅಂತಕ್ಕಂಥ ಒಂದು ಪದ ಏನಿದೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಮಾರಲ್ ಅಂತ ಕರಿತೀವಿ ಏನಂತ ಕರಿತೀವಿ ಮಾರಲ್ ಲಾ ಸೊ ಈ ಮಾರಲ್ ಅಂತ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಮೊರೆಸ್ನಿಂದ ಬಂದಿದೆ ಅಂತಕ್ಕಂಥದ್ದು ದೋಟ್ ಮಾಡ್ಕೊಳ್ಬೇಕು ಇದರರ್ಥ ಮ್ಯಾನರ್ ಅಂತ ಅರ್ಥ ಆಗುತ್ತೆ ಅಂದರೆ ಸಭ್ಯತೆ ಅಂತಕ್ಕಂಥದ್ದು ಅರ್ಥ ಜೊತೆಗೆ ವ್ಯಕ್ತಿಯ ನಡೆ ನುಡಿ ಆಚಾರ ವಿಚಾರಗಳು ಕರ್ತವ್ಯನಿಷ್ಠೆ ನೈತಿಕ ಸ್ವಾಯತ್ತತೆ ನೀತಿ ಶಿಷ್ಟಾಚಾರ ಧರ್ಮ ಮುಂತಾದವುಗಳನ್ನು ಈ ಒಂದು ನೈತಿಕ ಮೌಲ್ಯ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನೋಟ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ ಮೌಲ್ಯ ಎಂಬುದು ಏನು ಅಂತ ಕೇಳಿದರೆ ಆ್ಯಕ್ಚುಲಿ ಇದನ್ನು ಮೌಲ್ಯ ಪದ ಅರ್ಥ ಗ್ರೇಸ್ ಕೊಟ್ಟಿದ್ದರು ನಿಮ್ಮ ಎಕ್ಸಾಮಲ್ಲಿ ಆದರೆ ಅಕಾರ್ಡಿಂಗ್ ಟು ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ನ ಪ್ರಕಾರ ಮೌಲ್ಯ ಅಂತಕ್ಕಂಥ ಪದದ ಅರ್ಥ ಏನು ಅಂತಕ್ಕಂಥದ್ದು ನೋಡೋದಾದರೆ ಅದು ಮೌಲ್ಯತ್ವ ಆಗಿರತಕ್ಕಂಥದ್ದು ಆಗುತ್ತೆ ಏನಾಗುತ್ತೆ ಮೌಲ್ಯತ್ವ ವಸ್ತು ವಸ್ತು ಆಗುತ್ತೆ ಸೊ ಇದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿ ಕಂಡು ಬರ್ದು ಕಂಡು ಬರ್ತದೆ ಅಂದರೆ ಬೆಲೆ ಉಳದ್ದು ಅಂತ ಅರ್ಥ ಬೆಲೆ ಕಟ್ಟಲಾಗದ ಅಮೂಲ್ಯ ವಸ್ತು ಅಂತಕ್ಕಂಥದ್ದು ಎರಡೂ ಕೂಡ ಸಿಮಿಲರ್ ಅರ್ಥವನ್ನು ಕೊಡೋದ್ರಿಂದ ಇದನ್ನು ಗ್ರೇಸ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದೇ ನೀವು ಗುರುತಿಸಿದ್ರೆ ಅದರ ಆಗುತ್ತೆ ಆದರೆ ನಾವು ಶಬ್ದಶ ಒಂದು ಅರ್ಥವನ್ನು ಹುಡ್ಕೋದಾದರೆ ಇದಕ್ಕೆ ನಿಘಂಟು ಏನು ಅರ್ಥ ಕೊಡುತ್ತೆ ಅಂದರೆ ಬೆಲೆ ಉಳದ್ದು ಅಂತಕ್ಕಂಥದ್ದು ಅರ್ಥವನ್ನು ಕೊಡುತ್ತೆ ಬೆಲೆ ಉಳದ್ದು ಅಂದರೆ ಬೆಲೆ ಇದೇ ಅದಕ್ಕೆ ಅರ್ಥ ಬೆಲೆ ಕಟ್ಟಲಾಗದ ಬೆಲೆಯುಳ್ಳದ್ದು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ ಅಥವಾ ಗೌರವಿತವಾದದ್ದು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ ಅಥವಾ ಯೋಗ್ಯವಾದದ್ದು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ ಸೊ ಇದೇ ಪ್ರಶ್ನೆ ಏನಾದರೂ ರಿಪೀಟ್ ಆಗಿದ್ರೆ ನೀವು ಮೌಲ್ಯಯುತವಾಗಿರ್ತಕ್ಕಂಥ ವಸ್ತು ಅಂತಕ್ಕಂಥದ್ದು ಗುರುತಿಸಿದ್ರೆ ಕೂಡ ತಪ್ಪಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಇದು ಗ್ರೇಸ್ ಇದೆ ಅಕಾರ್ಡಿಂಗ್ ಟು ಸಿ ಎಸ್ ಸಿ ನೀವು ಮುಂದಕ್ಕೆ ಹೋಗೋಣ ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಬೋಧನೆ ಮಾಡಲು ಇದು ಒಂದು ಸೂಕ್ತವಾದ ಪ್ರತ್ಯಕ್ಷ ವಿಧಾನವಾಗಿದೆ ಅಂತ ಕೇಳಿದ್ದಾರೆ ಸೂಕ್ತವಾದ ಪ್ರತ್ಯಕ್ಷ ಅಂತ ಕೇಳಿದರೆ ಸಂಬಂಧಿಕರ ಮೂಲಕ ಚರ್ಚೆಗಳ ಮೂಲಕ ಸ್ನೇಹಿತರ ಮೂಲಕ ಮಾಧ್ಯಮಗಳ ಮೂಲಕ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಯಾವುದ್ರ ಮುಖಾಂತರ ಬೋಧನೆಯನ್ನು ಮಾಡ್ಬೋದು ಅಂದರೆ ಅದು ಚರ್ಚೆಗಳ ಮುಖಾಂತರ ಮಾಡ್ಬೋದು ಯಾವುದ್ರ ಮೂಲಕ ಚರ್ಚೆಗಳ ಮುಖಾಂತರ ಮಾಡ್ಬೋದು ಚರ್ಚೆ ಅಂತಕ್ಕಂಥದ್ದು ವ್ಯಕ್ತಿಯ ನಡುವೆ ಇಬ್ಬರ ನಡುವೆ ಇಬ್ಬರ ನಡುವೆ ಆಗಿರ್ಬೋದು ಒಂದು ಗುಂಪಿನ ಮಧ್ಯೆ ನಡೀತಕ್ಕಂಥ ಒಂದು ಸಂವಾದ ರೂಪದಲ್ಲಿ ಇರ್ತದೆ ಸೊ ನೈಜತೆ ಇರ್ತದೆ ಹೀಗಾಗಿ ಈ ಚರ್ಚೆ ಅಂತಕ್ಕಂಥದ್ದು ವ್ಯಕ್ತಿಯಲ್ಲಿ ಅಗಾಧವಾದಂಥ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕೂಡ ಸಹಾಯಕಾರಿ ಆಗುತ್ತೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ಸೊ ಹೀಗಾಗಿ ಇಲ್ಲಿ ಚರ್ಚೆ ಅಂತಕ್ಕಂಥದ್ದು ಇಂಪಾರ್ಟೆಂಟು ಇನ್ನು ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದೇನಿದೆ ವ್ಯಕ್ತಿಯ ಸರ್ವೋತೋಮುಖ ಪ್ರಗತಿಗೆ ಬೇಕೇ ಬೇಕು ಸೊ ಈ ಒಂದು ಸಾಕಷ್ಟು ಮೌಲ್ಯಗಳನ್ನು ಅಂದರೆ ಸನ್ನಡತೆ ಆಗಿರ್ಬೋದು ಸದ್ಗುಣ ಆಗಿರ್ಬೋದು ಆದರ್ಶ ವಿಚಾರಗಳಾಗಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಸಹಾಯಕಾರಿ ಆಗುತ್ತೆ ಜೊತೆಗೆ ಈ ಒಂದು ಮೌಲ್ಯವನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆಗೆ ಇಲ್ಲದೆ ಹೋದರೂ ಕೂಡ ಆತನ ಒಂದು ಮೌಲ್ಯಿಕ ವಿಚಾರಗಳು ನಮ್ಮ ಜೊತೆಗೆ ಇರ್ತದೆ ಉದಾಹರಣೆಗಾಗಿ ಮಹಾತ್ಮ ಗಾಂಧೀಜಿಯವರನ್ನು ತಗೊಳ್ಳಿ ಸ್ವಾಮಿ ವಿವೇಕಾನಂದರನ್ನು ತಗೊಳ್ಳಿ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು ಅವರಾಗಿರ್ಬೋದು ಮೊಹಮ್ಮದ್ ಪೈಗಂಬರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಯೇಸು ಆಗಿರ್ಬೋದು ಅವ್ರ ಮೌಲ್ಯಗಳು ಇವತ್ತು ನಮ್ಮ ಜೊತೆಗೆ ಅಂತಕ್ಕಂಥದನ್ನು ನೋಟ್ ಮಾಡ್ಕೊಳ್ಬೇಕು ಮುಂದಕ್ಕೆ ಹೋಗೋಣ ಅನಾಪಿಲಿ ಸೊಳ್ಳೆಯಿಂದ ಹರಡುವ ರೋಗ ಸಿಂಪಲ್ ಪ್ರಶ್ನೆ ಇದೆ ಕಣ್ಣು ಮುಚ್ಕೊಂಡು ಹಾಕಿರ್ತೀರ ಮಲೇರಿಯಾ ಕ್ಷಯ ಡೆಂಗ್ಯೂ ದೃಢಾರ್ ಅಂತಕ್ಕಂಥದ್ದು ಸರಿಯಂಥ ಉತ್ತರ ಇಲ್ಲಿ ಮಲೇರಿಯಾ ಅಂತಕ್ಕಂಥದ್ದು ಇದು ಮೇ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಂತ ನೀರು ಕೊಚ್ಚೆಗುಂಡಿ ಬಚ್ಚಲುಗುಂಡಿ ಚರಂಡಿ ಗದ್ದೆ ಮುಂತಾದ ನೀರಿನ ಸ್ಥಳಗಳಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡ್ತವೆ ಆ ಪ್ರದೇಶದಲ್ಲಿರುವ ಜನರಿಗೆ ಈ ಸೊಳ್ಳೆಗಳು ಕಸ್ತವೆ ಅಂತಕ್ಕಂಥದ್ದನ್ನು ನೋಟ್ ಮಾಡ್ಕೊಳ್ಬೋದು ಹಾಗಾದರೆ ಮಲೇರಿಯಾ ಬರೋದರಿಂದ ಏನಾಗುತ್ತೆ ಪ್ರತಿದಿನ ಹೆಚ್ಚಿನ ಜ್ವರ ಕಂಡು ಬರ್ತದೆ ಆಮೇಲೆ ದಿನ ಬಿಟ್ಟು ಚಳಿ ಜ್ವರ ಕೂಡ ಬರ್ಬೋದು ನಡುಕ ಕಂಡು ಬರ್ತದೆ ಬೆವರಿಕೆ ಕಂಡು ಬರ್ತದೆ ಇನ್ನು ಹಲವಾರು ದಿನ ಈ ಜ್ವರ ಏನಾದರೆ ಕಂಟಿನ್ಯೂ ಆದರೆ ಅದನ್ನು ಮಲೇರಿಯಾ ಅಂಥೇಳಿ ನೀವು ಹೆಸರಿಸ್ಕೊಳ್ಬೋದು ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಸೊಳ್ಳೆ ಅನಾಪಿಲಿಸ್ ಹೆಣ್ಣು ಸೊಳ್ಳೆ ಅಂತಕ್ಕಂಥದ್ದು ಕರಿತೀವಿ ಸೊ ಸೊಳ್ಳೆಯ ರೋಗಿಯನ್ನು ಅಂದರೆ ಸೊಳ್ಳೆ ಏನು ಮಾಡ್ತಂದ್ರೆ ರೋಗಿಯನ್ನು ಕಚ್ಚುತ್ತೆ ಕಚ್ಚಿದ ನಂತರದಲ್ಲಿ ರಕ್ತದಲ್ಲಿರತಕ್ಕಂಥ ಪ್ಲಾಸ್ಪೋಡಿಯಂ ರೋಗಾಣುಗಳು ಸೊಳ್ಳೆಯ ದೇಹದಲ್ಲಿ ದ್ವಿಗುಣಗೊಳ್ಳುತ್ತೆ ಅನಂತರ ಆರೋಗ್ಯವಂಥ ಒಂದು ವ್ಯಕ್ತಿಗಳು ಕೂಡ ಕಚ್ಚಿದಾಗ ಅದು ರೋಗ ಹರಡುತ್ತೆ ಅಂತಕ್ಕಂಥದ್ದನ್ನು ನೋಟ್ ಮಾಡ್ಕೊಳ್ಬೋದು ಇಲ್ಲಿ ಇನ್ನು ಮುಂದಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಇನ್ನು ಕ್ಷಯ ಕಾಲರ ಇವು ಕೂಡ ಎಲ್ಲ ಬರುತ್ತೆ ದಡಾರು ಡೆಂಗ್ಯೂ ಮುಂದಕ್ಕೆ ಹೋಗೋಣ ಈಗಿನ ಯಾವ ಸಲಕರ ನೀವು ಪ್ರಥಮ ಚಿಕಿತ್ಸೆ ಪಟ್ಟಿಗೆ ಸಂಬಂಧಪಟ್ಟಿರೋದಿಲ್ಲ ಅಂತ ಕೇಳಿದರೆ ಅಯೋಡಿಯನ್ ಕೊಟ್ಟಿದ್ದಾರೆ ಸೋಡಿಯಂ ಬೈಕಾರ್ಬನೇಟು ಬ್ಯಾಂಡೇಜು ಕಾರ್ಬನ್ ಡೈಆಕ್ಸೈಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಪ್ರಥಮ ಚಿಕಿತ್ಸೆ ಪಿತಾಮಹ ಅಂತ ಹೇಳಿ ಎಸ್ ಮಾರ್ಕ್ ನಾನು ಪ್ರಥಮ ಚಿಕಿತ್ಸೆ ಪಿತಾಮಹ ಅಂತ ಕಿರ್ತೀವಿ ಎಕ್ಸಾಮಿಲಿ ಕ್ವೆಶನ್ ಬರ್ಬೋದು ಇನ್ನು ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಇನ್ ಏಯ್ಟೀನ್ ಸೆವೆಂಟಿ ನೈನ್ ಇಂಗ್ಲೆಂಡಿನ ಸೈಂಟ್ ಜಾನ್ ಆ್ಯಂಬುಲೆನ್ಸ್ನವರು ಜಾರಿಗೆ ತರ್ತಾರಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು ಪ್ರಥಮ ಚಿಕಿತ್ಸೆ ಅಂದ್ರೇನು ಫಾರ್ ಎಕ್ಸಾಂಪಲ್ ನನಗೆ ಆಕ್ಸಿಡೆಂಟ್ ಆಗಿದೆ ಅಂದ್ಕೊಳ್ಳಿ ನನಗೆ ಆಕ್ಸ್ ಆಸ್ಪತ್ರೆಗೆ ಸೇರಿಸುವ ಮುನ್ನವೇ ನನಗೇನಾದರೂ ಪೂರ್ವಭಾವಿ ಚಿಕಿತ್ಸೆಯನ್ನು ನೀಡಿದ್ದೆ ಆದರೆ ಅದು ಪ್ರಥಮ ಚಿಕಿತ್ಸೆ ಅಂತ ಕರ್ಸ್ಕೊಳ್ತದೆ ಸೊ ಈ ಒಂದು ಪ್ರಥಮ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ವ್ಯಕ್ತಿ ಏನಾಗಂದರೆ ಆ ಒಂದು ಪಡಿತಿರ್ತಕ್ಕಂಥ ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಪ್ರಥಮ ಚಿಕಿತ್ಸೆಗೆ ಇನ್ನೂ ಸಾಕಷ್ಟು ಸಲಕರಣೆಗಳು ಬೇಕಾಗ್ತವೆ ಹತ್ತಿ ಆಗಿರ್ಬೋದು ನೋವು ನಿವಾರಕ ಸ್ಪ್ರೇ ಆಗಿರ್ಬೋದು ಮಾತ್ರೆಗಳನ್ನ ಇಟ್ಕೊಳ್ಬೋದು ಜಿಗುಟು ಪಟ್ಟಿಗಳನ್ನ ಇಟ್ಕೊಳ್ಬೋದು ಬ್ಲೇಡ್ ಕತ್ತರಿ ಚಿಮ್ಮಟಿಗೆ ಮುಲಾಮುಗಳು ಇವೆಲ್ಲವನ್ನು ಕೂಡ ಇಟ್ಕೊಳ್ಬೋದು ಆದರೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅವಶ್ಯಕತೆ ಇಲ್ಲ ಮುಂದಕ್ಕೆ ಹೋಗೋಣ ಇವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಅಂತಕ್ಕಂಥದ್ದು ಇದನ್ನು ಗೊತ್ತಿಲ್ಲ ಅಂದರೆ ನಾವು ದೇಶದಲ್ಲಿ ಹುಟ್ಟಿ ಕೂಡ ವ್ಯರ್ಥ ಅಂತಕ್ಕಂಥದ್ದು ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಠ್ಯಾಗೂರ್ ಅವರು ಜನಗ ನಮನ ಅಧಿನಾಯಕ ಜಯ ಅಂತೇಳಿ ನಾವು ಹಾಡ್ತೀವಿ ಸೊ ಈ ಒಂದು ಭಾರತದ ರಾಷ್ಟ್ರಗೀತೆಯಲ್ಲಿ ನಾವು ಹದಿಮೂರು ಸಾಲುಗಳಿವೆ ಈಗಾಗಲೇ ಇದು ಕೂಡ ಕ್ವಶನ್ ಆಗಿದೆ ಒಂದು ಬಾರಿ ಜಿ ಪಿ ಎಸ್ ಟಿ ಆರಲ್ಲಿ ಈ ಒಂದು ಹದಿಮೂರು ಸಾಲುಗಳನ್ನು ನಾವು ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡ್ಗಳಲ್ಲಿ ಹೆಮ್ಮೆಯಿಂದ ಹಾಗೂ ಶಿಸ್ತಿನಿಂದ ಹಾಡಬೇಕಾಗತ್ತೆ ಅಂತಕ್ಕಂಥದ್ದು ಈ ಒಂದು ರಾಷ್ಟ್ರಗೀತೆಯನ್ನು ಗೀತಾಂಜಲಿ ಕವನ ಸಂಕಲನದಿಂದ ನಾವು ಆಯ್ದುಕೊಂಡಿದ್ವಿ ಅಂತಕ್ಕಂಥದ್ದು ಗೊತ್ತಿರಲಿ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಸಂವಿಧಾನಾತ್ಮಕ ಭಾರತ ಸರ್ಕಾರ ಈ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿದೆ ಅಂತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರಲಿ ಪಿಂಗಾಲಿ ವೆಂಕಯ್ಯನವರು ಭಾರತದ ರಾಷ್ಟ್ರಧ್ವಜನ ಅಂಗೀಕಾರ ಮಾ ಇದನ್ನು ಮಾಡಿದ್ರು ಡಿಸೈನ್ ಮಾಡ್ತಾರೆ ಅಂತಕ್ಕಂಥದ್ದು ವಿನ್ಯಾಸ ಅಂತ ಕರಿತೀವಿ ಬಂಕಿಂಚಂದ್ರ ಚಂದ್ರ ಅವರು ಒಂದೇ ಮಾತ್ರ ಗೀತೆಯನ್ನು ಬರೀತಾರೆ ಅಂತಕ್ಕಂಥದ್ದು ಕುವೆಂಪು ನಾಡಗೀತೆಯನ್ನು ಬರೀತಾರೆ ಬಂಕಿಂಚಂದ್ರ ಅವರ ಬಗ್ಗೆ ಕೂಡ ಕ್ವಶನ್ ಬಂದಿದೆ ಇದು ಕೂಡ ನಿಮ್ಗೆ ಗೊತ್ತಿರಲಿ ಮುಂದಕ್ಕೆ ಹೋಗೋಣ ಅದೇ ರೀತಿ ಅಮರ್ ಸೋನವ್ರ ಬಾಂಗ್ಲಾ ಕೂಡ ರವೀಂದ್ರನಾಥ್ ಠ್ಯಾಕೂರ್ ಅವರು ಬರೆದಿದ್ದಾರೆ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅದು ನಮ್ಮ ರಾಷ್ಟ್ರೀಯ ಧ್ಯೇಯ ಸತ್ಯಮೇವ ಜಯತೆ ಈ ಲಿಪಿಯಲ್ಲಿದೆ ಅಂತ ಕೇಳಿದರೆ ಸೊ ಬಂಗಾಳಿ ಗುಜರಾತಿ ಹಿಂದಿ ದೇವನಾಗರಿ ಇಲ್ಲಿ ಸರಿಯಾದ ಉತ್ತರ ದೇವನಾಗರಿ ಲಿಪಿ ಅಂತಕ್ಕಂಥದ್ದು ಹಿಂದಿ ಕೂಡ ದೇವನಾಗರಿ ಲಿಪಿಯಲ್ಲಿ ಮರಾಠಿ ಕೂಡ ದೇವನಾಗರಿ ಲಿಪಿಯಲ್ಲಿ ನಾವು ಬರಿತೀವಿ ಕನ್ನಡವನ್ನು ನಾವು ಸ ಯಾವ ಬ್ರಾಹ್ಮಿ ಲಿಪಿಯಲ್ಲಿ ಬರಿತೀವಿ ಹಿಂದಿ ಕೂಡ ದೇವನಾಗಿರಿ ಲಿಪಿಯಲ್ಲಿನ ಬರಿತೀವಿ ಅದ ರೀತಿಗೆ ಇಂಗ್ಲೀಷನ್ನು ರೋಮನ್ ಲಿಪಿಯಲ್ಲಿ ಬರಿತೀವಿ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು ಸತ್ಯಮೇವ ಜಯತೆ ಇದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇದನ್ನು ರಾಷ್ಟ್ರ ಮುದ್ರೆಯಾಗಿ ನಾವು ಏನು ರಾ ರಾಷ್ಟ್ರ ಲಾಂಛನವನ್ನು ತೆಗೆದುಕೊಂಡ್ವಿ ಅದರಲ್ಲಿ ಕಂಡು ಬರ್ತದೆ ಇದು ಏನು ಸತ್ಯವೇ ಜಯತೆ ಅಂದರೆ ಸತ್ಯವೇ ಗೆಲ್ಲುತ್ತದೆ ಸತ್ಯವಂದೇ ಗೆಲ್ಲುತ್ತದೆ ಅಂತಕ್ಕಂಥದ್ದು ಈ ಒಂದು ರಾಷ್ಟ್ರ ಲಾಂಛನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಾವು ಏನು ಅಂದರೆ ನಮ್ಮ ಸರ್ಕಾರ ಅಂಗೀಕರಿಸಿದೆ ಅಂತಕ್ಕಂಥದ್ದು ಮುಂಡಕ ಉಪನಿಷಿಸ ಇದನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿರಲಿ ಇನ್ನು ಮುಂದಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಭಾರತದ ಹಾಕಿ ಮಾಂತ್ರಿಕ ಎಂದು ಪ್ರಸಿದ್ಧ ಪಡೆದಿರುವುದು ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಧ್ಯಾನಚಂದ್ ಧನ್ರಾಜ್ ಪಿಳ್ಳೆ ವೈ ಎಂ ನಂಬಿಯಾರು ಗೋಪಿಚಂದ್ ಕೊಟ್ಟಿದ್ದಾರೆ ರೈಟ್ ಆನ್ಸರ್ ಏನಾಗುತ್ತೆ ಇಲ್ಲಿ ಧ್ಯಾನ್ ಚಂದ್ ಆಗುತ್ತೆ ಧ್ಯಾನ ಚಂದ್ ಮೇಜರ್ ಜಾನ್ ಧ್ಯಾನ್ ಚಂದ್ ಅಂತ ಕರಿತೀವಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಮರ್ಸ್ ಡ್ಯಾಮ್ ಅಮರ್ಸ್ಟರ್ ಒಂದು ಡ್ಯಾಮ್ನಲ್ಲಿ ಒಂದು ಏನು ಹಾಕಿ ನಡೀತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಲಾಸ್ ಏಂಜಲೀಸು ಜೊತೆಗೆ ನೈನ್ಟೀನ್ ಥರ್ಟಿ ಸಿಕ್ಸಲ್ಲಿ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಚಿನ್ನಕ ಪದಕ ಗೆದ್ದ ಒಂದು ಭಾರತೀಯ ಆಟಗಾರ ಅಂತ ಹೇಳ್ಬೋದು ಇವರಿಗೆ ಪದ್ಮಭೂಷಣ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಪಂಕಜ್ ಗುಪ್ತಾ ಏನು ಇವರಿಗೆ ಕೋಚ್ ಇದ್ದರು ಇವ್ರಿಗೆ ಚಂದ್ರ ಅಂತ ಕರಿತಾರೆ ಅಂದರೆ ಚಾಂದ್ ಅಂತಕ್ಕಂಥದ್ದನ್ನು ಸೇರಿತಾರೆ ಅದನ್ನು ಬಿರುದನ್ನು ಇಟ್ಟಿದ್ದನ್ನು ನಾವು ನೋಡ್ಬೋದು ಸೊ ಇವರ ಒಂದು ದಿನಾಚರಣೆ ಹೆಂಗೇನಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಅದನ್ನು ನಾವು ಏನಂತ ಇದ್ದೀವಿ ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿ ಕರಿತೀವಿ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಕರಿತೀವಿ ಎಕ್ಸಾಮಲ್ಲಿ ಕೂಡ ಈ ಕ್ವೆಶನನ್ನು ಕೇಳ್ಬೋದು ಅಂತಕ್ಕಂಥದ್ದು ನಾವು ಹಾಕಿ ಭಾರತದ ರಾಷ್ಟ್ರೀಯ ಆಟ ಅಂತಕ್ಕಂಥದ್ದು ನಿಮಗಾಗಲೇ ಗೊತ್ತಿದೆ ಹುಕೇಟ್ ಅಂತಕ್ಕಂಥ ಒಂದು ಫ್ರೆಂಚ್ ಭಾಷೆ ಪದದಿಂದ ಬಂದಿದೆ ಇದರ ಕುರಿ ಕುರಿಕಾಯುವನ ಧೂಟಿ ಅಂತ ಅರ್ಥ ಆಗುತ್ತೆ ಒಂದಕ್ಕೆ ಹೋಗೋಣ ಅಷ್ಟಾಂಗ ಯುಗದ ಪಿತಾಮಹ ಸಿಂಪಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಪಚನ್ ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗದ ಪಿತಮ ಅಷ್ಟಾಂಗ ಯೋಗಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತೇಳಿ ಬರ್ತದೆ ಸೊ ಇವರು ಯೋಗ ಸೂತ್ರ ಅಂತಕ್ಕಂಥ ಪುಸ್ತಕವನ್ನು ಕೂಡ ಬರೀತಾರೆ ಯಾವುದ್ರಿ ಯೋಗ ಸೂತ್ರ ಅಂತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಬರೀತಾರೆ ಇದರಲ್ಲಿ ಒನ್ ನೈಂಟಿ ಫೈ ನೂರ ತೊಂಬತ್ತೈದು ಸೂತ್ರಗಳು ಕಂಡು ಬರ್ತದೆ ಅದರಲ್ಲಿ ಯೋಗ ಚಿತ್ರವೃತ್ತಿ ನಿರೋಧ ಅಂತ ಕರಿತಾರೆ ಅಂದರೆ ಏನಿದ್ರೆ ಅರ್ಥ ಚಂಚಲುಕ್ತವಾಗಿರ್ತಕ್ಕಂಥ ಮನಸ್ಸನ್ನು ಏಕಾಗ್ರತೆಗೊಳಿಸುವುದೇ ಯೋಗ ಅಂತ ಕರಿತಾರೆ ನಿಮ್ಮ ಮನಸ್ಸನ್ನು ಕೂಡ ಈಗ ಚಂಚಲಗೊಂಡಿರ್ತದೆ ಅದನ್ನು ಕೂಡ ನೀವು ಏನು ಮಾಡ್ಕೋಬೇಕು ಏಕಾಗ್ರತೆಗೊಳಿಸಬೇಕು ಅಂತಕ್ಕಂಥದ್ದು ಯೋಗ ಅಂದರೆ ಸೇರುವಂಥ ಅರ್ಥ ಆಗುತ್ತೆ ರಾಮಕೃಷ್ಣ ಪರಮಹಸರು ಸ್ವಾಮಿ ವಿವೇಕಾನಂದರು ಗುರುಗಳಾಗಿದ್ದರು ಇದು ನಿಮ್ಗೆ ಗೊತ್ತಿರಲಿ ನಿಮ್ಮ ಮುಂದಕ್ಕೆ ಹೋಗೋಣ ಪ್ರಾಣಾಯಾಮದಲ್ಲಿ ರೇಚಕ ಸಿಂಪಲಾಗಿ ತಿಳ್ಕೊಳ್ಬಿಡೋಣ ಉಸಿರಿನ ಒಳಗೆ ತೆಗೆದುಕೊಳ್ಳೋದು ಏನಂದರೆ ಅದೇ ಇದನ್ನು ಏನಂತ ಕರಿತೀವಿ ಪೂರಕ ಅಂತ ಕರಿತೀವಿ ಉಸಿರನ್ನು ಹೊರ ಹಾಕೋದು ರೇಚಕ ಉಸಿರನ್ನ ತಡೆಯಿಡುವುದನ್ನು ಕುಂಭಕ ಅಂತ ಕರಿತೀವಿ ಪ್ರಾಣಾಯಾಮ ಅಂತಕ್ಕಂಥದ್ದು ಪ್ರಾಣಾಯಾಮದಲ್ಲಿ ಬರ್ತದೆ ಇದು ಪ್ರಾಣಾಯ ಅಂದರೆ ಉಸಿರು ಜೀವ ಅಂದರೆ ಏನಾಗುತ್ತೆ ಪ್ರಾಣಾಯಾಮ ಆಯಾಮ ಅಂತಕ್ಕಂಥದ್ದೇನು ನಿಗ್ರಹಿಸುವಂಥ ಅರ್ಥ ಆಗುತ್ತೆ ಅಂದರೆ ಉಸಿರನ್ನು ನಿಗ್ರಹಿಸುವುದು ಅಂದರೆ ದೀರ್ಘವಾದ ಮತ್ತು ಕ್ರಮಬದ್ಧವಾದಂಥ ಉಸಿರಾಟವನ್ನು ನಾವು ಪ್ರಾಣಾಯಾಮ ಅಂಥೇಳಿ ಕರಿಬೋದು ಮುಂದಕ್ಕೆ ಹೋಗೋಣ ಧ್ಯಾನ ಮಾಡೋದರಿಂದ ಆಗ್ತಕ್ಕಂಥ ಪ್ರಯೋಜನ ಸಾಕಷ್ಟು ಪ್ರಯೋಜನಗಳಾಗ್ತವೆ ಈ ಮೇಲೆ ಮೇಲೆಯೆಲ್ಲವಂತೇಳಿ ಹಾಕೊಂಬಿಡಿ ಅಂದರೆ ಮಾನಸಿಕ ಏಕಾಗ್ರತೆ ಮೂಡ್ತದೆ ಮನಸ್ಸು ನಿರಾಳವಾಗಲು ಸಹಕಾರಿಯಾಗಿದೆ ಶರೀರ ಮತ್ತು ಮನಸ್ಸು ಉಲ್ಲಾಸಪೂರ್ಣವಾಗಿ ಸಹಕಾರಿಯಾಗಿದೆ ಅದ್ರ ಜೊತೆಗೆ ಶರೀರ ಶರೀರಕ್ಕೆ ಆಗಿರ್ಬೋದು ಮನಸ್ಸಿಗೆ ಆಗಿರ್ಬೋದು ವಿಶ್ರಾಂತಿ ಲಭಿಸಿ ಮಾನಸಿಕ ಉದ್ವೇಗ ಒತ್ತಡ ಚಿಂತೆ ಇವೆಲ್ಲ ಕೂಡ ಕಡಿಮೆಯಾಗುತ್ತೆ ಚಾಪ್ಚಯ ಕ್ರಿಯು ಗಣನೀಯವಾಗಿ ಇಳಿಮುಖ ಆಗುತ್ತೆ ಉಸಿರಾಟದ ಗತಿ ನಿಧಾನವಾಗೋದರಿಂದ ಆಮ್ಲಜನಕದ ಬಳಕೆ ಕಡಿಮೆ ಆಗುತ್ತೆ ಹೃದಯ ಬಡಿತದ ಗತಿ ಆಗುತ್ತೆ ಅಂದರೆ ಏನು ಹೃದಯಕ್ಕೆ ವಿಶ್ರಾಂತಿ ದೊರೀತದೆ ಅಂತ ಅರ್ಥ ಇದು ಹೃದಯ ಬಡಿತ ಮತ್ತು ಹಾರ್ಟ್ ಅಟ್ಯಾಕ್ ಅಂತಲ್ಲ ಮನಸ್ಸು ಪ್ರಫುಲ್ಲವಾಗಿ ಮನಸ್ಸು ಮನಸ್ಸು ಪ್ರಫುಲ್ಲವಾಗುತ್ತೆ ಮತ್ತು ಚೈತನ್ಯದಾಯಕ ಆಗುತ್ತೆ ಅಂತಕ್ಕಂಥದ್ದು ಸಾಧಕನ ದೇಹಕ್ಕೆ ಲಘುತ್ವ ಮನಸ್ಸಿಗೆ ಸ್ಥಿರತೆ ಮತ್ತು ಸ್ಪಷ್ಟತೆ ಸಿಗ್ತದೆ ಅಂತಕ್ಕಂಥದ್ದು ಇದರಲ್ಲಿ ಮೂರು ಪ್ರಕಾರಗಳು ಕಂಡು ನಾನು ಕಂಟೆಂಟ್ ಹೇಳಬೇಕಾದ್ರೆ ಹೇಳ್ತೀನಿ ಸ್ಥೂಲ ಧ್ಯಾನ ಜ್ಯೋತಿರ್ಧ್ಯಾನ ಸೂಕ್ಷ್ಮ ದಾನ ಅಂತೇಳಿ ಮುಂದೆ ನೋಡೋಣ ಯಾವ ಆಮ್ಲದ ಶೇಖರಣೆಯು ಆಯಾಸಕ್ಕೆ ಕಾರಣವಾಗಿದೆ ಅಂತ ಕೇಳಿದರೆ ಇದು ಕೂಡ ಗ್ರೇಸ್ ಕೊಟ್ಟಿದ್ರು ಇಟ್ ಮೀನ್ಸ್ ಎಲ್ಲ ಆಮ್ಲಗಳು ಕೂಡ ಇದರಲ್ಲಿ ಒಂದು ಮೂರು ಆಮ್ಲಗಳು ಏನಂದರೆ ಆಯಾಸಕ್ಕೆ ಕಾರಣ ಆಗುತ್ತೆ ಹೀಗಾಗಿ ಇದನ್ನು ಗ್ರೇಸ್ ಕೊಟ್ಟಿದ್ದಾರೆ ಇದನ್ನು ಬಿಟ್ಬಿಡಿ ಮುಂದಕ್ಕೆ ಹೋಗೋಣ ಥೈರಾಯ್ಡ್ ಹಾರ್ಮೋನೋ ಉತ್ಪಾದನೆಗೆ ಅವಶ್ಯಕವಾಗಿರುವುದು ಅಂತಕ್ಕಂಥದ್ದು ಏನು ಕೇಳಿದ್ದಾರೆ ಸೋಡಿಯಮು ಅಯೋಡಿಯನ್ನು ಕಬ್ಬಿಣ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಸೊ ಇಲ್ಲಿ ಈ ಎಲ್ಲ ಒಂದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಫಸ್ಟು ಸೋಡಿಯಂ ಕೊಟ್ಟಿದ್ದಾರೆ ಸೋಡಿಯಂ ಯಾಕೆ ಬೇಕಪ್ಪ ಎಲ್ಲ ಜೀವಕೋಶಗಳಿಗೆ ವಿಶೇಷವಾಗಿ ನರಕೋಶಗಳಿಗೆ ಸೋಡಿಯಂ ಬೇಕಾಗುತ್ತೆ ಇಲ್ಲಿ ಏನು ಥೈರಾಯ್ಡ್ ಅಂತಕ್ಕಂಥ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಥೈರಾಯ್ಡ್ ಹಾರ್ಮೋನ್ಗೆ ಒಂದು ಉತ್ಪಾದನೆಗೆ ಅವಶ್ಯಕವಾಗಿರುವುದು ಯಾವುದಂದ್ರೆ ಅಯೋಡಿನ್ ಅಯೋಡಿನ್ ಏನು ಮಾಡುತ್ತೆ ಥೈರಾಕ್ಸಿನ್ ಹಾರ್ಮೋನಿಯ ಉತ್ಪಾದನೆಗೆ ಸಹಾಯಕ ಕಬ್ಬಿಣ ಅಂತಕ್ಕಂಥದ್ದು ಏನು ಮಾಡುತ್ತೆ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಇದು ಅಗತ್ಯ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಯಾವುದಕ್ಕೆ ಬೇಕು ಹಲ್ಲು ಸ್ನಾಯು ಎಲುಬುಗಳ ಆರೋಗ್ಯಕ್ಕೆ ಇದು ಸಹಾಯಕ ಅಂತಕ್ಕಂಥದ್ದು ಸೊ ಈ ಒಂದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸಸನ್ನು ನೀವು ನೋಡಿದ್ದೆ ಆದರೆ ಸೊ ನೀವು ಔಟ್ ಆಫ್ ಔಟ್ ಹದಿನೈದಕ್ಕೆ ಹದಿನೈದು ಅಂಕಗಳನ್ನ ಗಳಿಸಲಿಕ್ಕೆ ಸಹಾಯಕಾರಿ ಆಗುತ್ತೆ ಅಂತಕ್ಕಂಥದ್ದು ಈ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಕಂಟೆಂಟು ಪ್ಲಸ್ ಕ್ವಶನ್ ಪೇಪರ್ ಅನಾಲಿಸು ಎರಡೂ ಕೂಡ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಅಟಿಂಗ್ ದ ಸೆಷನ್ ಹ್ಯಾವ್ ಅನ್ ಅಷ್ಟೇ